ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ನಮ್ಮ ರೈತರ ಹಣವನ್ನು ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹೆಸರಿನಲ್ಲಿ 2017-18 ರೈತರಿಂದ ಮೋಸದಿಂದ ನೇರವಾಗಿ ಅಂದಾನಿ ಕಂಪನಿಗೆ 1,086 ಕೋಟಿ ರೂಪಾಯಿಗಳನ್ನು ನೀಡಿದರು. ಈ ನಿಮ್ಮ ಚೌಕಿದ ನರೇಂದ್ರ ಮೋದಿ ಎಂದು ಈಶ್ವರ್ ಖಂಡ್ರೆ ಆರೋಪಿಸಿದ್ದಾರೆ. ಬಿದರ್ ದಕ್ಷಿಣ ಕ್ಷೇತ್ರವಾದ ನೀನಾ ಮನ್ನಾ ಏಕೀಡಿ ಮನ್ಬಳಿ ಕಮಟಾಣದಲ್ಲಿ ಬಿಡುವಿಲ್ಲದೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳದ ಪಕ್ಷದ ಜಿಲ್ಲೆಯ ಎಲ್ಲ ಪ್ರಮುಖರು ಬೃಹತ್ ರ್ಯಾಲಿ ಹಾಗೂ ಚುನಾವಣಾ ಪ್ರಚಾರವನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ರೈತರ ಹಣವನ್ನು ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹೆಸರಿನಲ್ಲಿ 2017-18 ರೈತರಿಂದ ಮೋಸದಿಂದ ನೇರವಾಗಿ ಅದಾನಿ ಕಂಪನಿಗೆ 1,086 ಕೋಟಿ ರೂಪಾಯಿಗಳನ್ನು ನೀಡಿದರು. ಈ ನಿಮ್ಮ ಚೌಕಿದಾರ್ ನರೇಂದ್ರ ಮೋದಿ ಎಂದು ಆರೋಪಿಸಿದರು. ಲಿಂಗಾಯತ್ ವೀರಶೈವ ಧರ್ಮ ವಿಭಜನೆ ರಾಜಕೀಯ ಲಾಭಕ್ಕಾಗಿ ಅನ್ನೋದು ಬಯಲಾಗಿದೆ. ಜನತೆ ಒಳಿತು ಮಾಡುವ ಉದ್ದೇಶದಿಂದ ಧರ್ಮ ಹೋರಾಟ ರೂಪಿಸಿದಲ್ಲ. ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿ, ಓಟ್ ಬ್ಯಾಂಕ್ಗಾಗಿ ಕಾಂಗ್ರೆಸ್ ಎಂಥ ಕೀಳು ಮಟ್ಟದ ರಾಜಕೀಯ ಮಾಡಲು ಹಿಂಜರಿಯುವುದಿಲ್ಲ. ಹಿಂದೂ ಭಯೋತ್ಪಾದಕ ಶಬ್ದ ಹುಟ್ಟು ಹಾಕಿದ್ದೆ ಕಾಂಗ್ರೆಸ್. ಯುಪಿಎಸ್ 2ನೇ ಅವಧಿಯಲ್ಲಿ ಭಯೋತ್ಪಾದನಾ ತುತ್ತ ತುದಿಗೆ ತಲುಪುವುದು, ಭಯೋತ್ಪಾದಕ ದಾಳಿ ನಡೆದಾಗಲೆಲ್ಲ ಹಿಂದೂ ಸಂಘಟನೆಗಳನ್ನು ಆರ್ಎಸ್ಎಸ್ ಹೆಸರು ಸಿಲುಕಿಸಲು ಯತ್ನಿಸಿದರು. ಕಾಂಗ್ರೆಸ್ ಜೆಡಿಎಸ್ ಯಾವುದೇ ಸೈದ್ಧಾಂತಿಕ ನಿಲುವುಗಳಿಲ್ಲ. ಮಹದಾಯಿ ವಿಚಾರದಲ್ಲಿ ರೈತರನ್ನು ಎತ್ತಿಕಟ್ಟುವ ಕೆಲಸ ನಡೆಯುತ್ತಿದೆ. ಬಿಜೆಪಿ ವಿರುದ್ಧ ನನ್ನ ವಿರುದ್ಧ ರೈತರನ್ನು ಎತ್ತಿಕಟ್ಟಲಾಯಿತು. ಆದರೆ ವಿಧಾನಸಭೆ ಚುನಾವಣೆಯಲ್ಲಿ ಇವರಿಗೆ ಜನತೆ ಪಾಠ ಕಲಿಸಲಿದ್ದಾರೆ. ನವಲಗುಂದ ನರಗುಂದದಲ್ಲಿ ಬಿಜೆಪಿ ಗೆಲ್ಲಿಸುವ ಮೂಲಕ ಜನತೆ ಪಾಠ ಕಲಿಸಿದ್ದಾರೆ. ಉತ್ತರ ಕರ್ನಾಟಕ ಈಗ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಚುನಾವಣೆ ಕಣ ರಂಗೇರುತ್ತಿದ್ದಂತೆ ಕಮಲ ಹಾಗೂ ಕೈಪಾಳೆಯದಲ್ಲಿ ಬಿರುಸಿನ ಪ್ರಚಾರ ಮಾರ್ಪಟ್ಟಿದೆ. ಅಲ್ಲದೆ ಅಭ್ಯರ್ಥಿಗಳು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿರುವುದು ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಡಿಸಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅವರು ಬಿಜೆಪಿಯವರ ಹೇಳಿಕೆ ತಮ್ಮ ಪ್ರಚಾರದ ವೇಳೆ ತಿರುಗೇಟು ನೀಡಿದ್ದಾರೆ. ಪ್ರಚಾರ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ಜನರ ಬೆಂಬಲ ಕಾಂಗ್ರೆಸ್ ಮೇಲೆ ಇದೆ. ಈ ಬಾರಿ ಪ್ರಚಂಡ ಬಹುಮತದಿಂದ ಗೆದ್ದು ಬರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗ್ರಾಮೀಣ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಹವಾ ಕಡಿಮೆಯಾಗಿದೆ. ಯಾವುದೋ ಮಾರ್ಗದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಬರುತ್ತಾರೆ. 5 ವರ್ಷಗಳಲ್ಲಿ ಗ್ರಾಮೀಣ ಭಾಗಕ್ಕೆ ಯಾವುದೇ ಕೊಡುಗೆ ನೀಡಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಕಳಸಾ ಬಂಡೂರಿ ವಿಷಯದಲ್ಲಿ ರೈತರು ಜೋಶಿ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಸಂಸದರಾಗಿ ಕಳಸಾ ಬಂಡೂರಿಗೆ ದ್ರೋಹ ಬಗ್ಗಿದ್ದಾರೆ. ಪ್ರಹ್ಲಾದ್ ಜೋಶಿ ರೈತರ ಮಗ ಆಗುವುದಕ್ಕೆ ಸಾಧ್ಯವಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಗ್ರಾಮೀಣ ಪ್ರದೇಶದಲ್ಲಂತೂ ಪ್ರಹ್ಲಾದ್ ಜೋಶಿ ಅವರು ಹೋಗದಂತ ವ್ಯವಸ್ಥೆ ನಿರ್ಮಾಣ, ಯಾಕಂದ್ರೆ 5 ವರ್ಷ ಮಟನೂ ಅವ್ರನ್ನ ಮಗನೂ ನೋಡಿಲ್ಲ ರೈತರ ಮಗ. ಈಗ ಒಮ್ಮೆ ಇಲೆಕ್ಷನ್ ಪರ್ಪಸ್ ಇವತ್ತು ಹೋಗಿ ಯಾವುದೋ ರೂಪದಾಗ ಹೋಗಿ ಅವ್ರು ಬೆಟ್ಟಾಗ ಹೋಗ್ತಾ ಕೆಲಸ ಪ್ರಹ್ಲಾದ್ ಜೋಶಿ ಅವ್ರು ಮಾಡಕತ್ತಾರ. ನಮ್ಮ ಗ್ರಾಮೀಣ ಭಾಗಕ್ಕಂತೂ ಅವ್ರ ಕೊಡುಗೆ ಒಂದು ಸಣ್ಣ ಹೇಳ್ಕೊಳ್ಳೋಷ್ಟು ಕೊಡುಗೆ ಕೂಡ ಇಲ್ಲ. ಜೊತೆಗೆ ಎರಡನೇದಾಗಿ ನಿನ್ನೆ ಕಳಸಾ ಬಂಡೂರ ಬಗ್ಗೆ ಮಾತಾಡಿದಂಥ ವಿಚಾರವನ್ನು ನೋಡಿದಾಗ ಮೈಯೊಳಗಿನ ಎಲ್ಲರಿಗೂ ನಮ್ಮ ರೈತರ ರಕ್ತ ಕುದಿಯುವಂಥ ವಿಚಾರ ಇವತ್ತು, ಯಾಕಂದ್ರೆ ಇವತ್ತಿಗೂ ಗುರುತಿಲ್ಲ ಅನ್ನುವಂಥ ಈ ಭಾಗಕ್ಕೆ ಅವ್ರ ಈ ಭಾಗಕ್ಕೆ ಸಂಸದರಾಗಿ ಕೂಡ ಯೋಗ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಭಾಗದ ಸಂಸದರಾಗಿ ಕಳಸಾ ಬಂಡೂರಿ ಒಳಗೆ ಅವ್ರು ದ್ರೋಹ ಮಾಡಿದಷ್ಟು ನಮ್ಮ ರೈತರಿಗೆ ದ್ರೋಹ. ಈ ಭಾಗ ಹುಬ್ಬಳ್ಳಿ ಧಾರವಾಡದ ಜನ ಕೂಡ ಅರ್ಥ ಮಾಡ್ಕೋಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿ ಜನರು ಕೂಡ ದಿನನಿತ್ಯ ಮಲಪ್ರಭಾ ನೀರು ಕುಡಿತಾರ. ಮಲಪ್ರಭಾ ನೀರು ಬರಬೇಕಂದ್ರೆ ಕಳಸಾ ಬಂಡೂರಿ ಜೋಡಣೆ ಆದಾಗ ಮಾತ್ರ ನೀರು ಬರೋಕ್ಕೆ ಸಾಧ್ಯ ಐತಿ. ಇವತ್ತು ಮಲಪ್ರಭಾದಲ್ಲಿ ನೀರಿಲ್ಲ, ರೈತರು ಅರ್ಧ ಬೆಳೆ ನಿಂತ ಟೈಮಲ್ಲಿ ಕೂಡ ಬರೀ ನೀರು ಇರಬೇಕನ್ನೋದಕ್ಕೆ, ಹುಬ್ಬಳ್ಳಿ ಧಾರವಾಡ ಸಿಟಿ ನೀರು ಕೊಡಬೇಕನ್ನೋದಕ್ಕೆ ರೈತರ ಬೆಳೆ ಎಲ್ಲಿಗೋ ನಿಂತಿದ್ರ ಹೂ ಹೈ ಸ್ಟೇಜ್ನಾಗ ಇರ್ತೈತಿ. ಇನ್ನೇನು ಕಾಲು ಬಿಡ್ತೈತೆ ಅನ್ನುವಂಥ ಸ್ಟೇಜ್ನಾಗ ಇರ್ತೈತಿ. ಬಟ್ ಈ ನೀರಿನ ಸಲುವಾಗಿ ಅಲ್ಲಿ ರೈತರ ಬೆಳೆ ನಿಂದಿಸುವಂಥ ಕೆಲಸ ನಮ್ದಾಗತ್ತೈತಿ. ಇಷ್ಟು ನೋವಿನ ಸಂಗತಿ ಇದು, ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವ್ರು ಎಂದೆಂದೂ ರೈತ ಅನ್ನಿಸ್ಕೊಳಕ್ಕೆ ಸಾಧ್ಯವಿಲ್ಲ, ರೈತ ಆಗಕ್ಕೆ ಸಾಧ್ಯವಿಲ್ಲ. ಹುಬ್ಬಳ್ಳಿಯ ವಿಜಯನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಪ್ರಚಾರದಲ್ಲಿ ಮಕ್ಕಳು ಬಳಕೆ ಮಾಡಲಾಗಿದೆ.
ಮಕ್ಕಳ ತಲೆಗೆ ಟೋಪಿ ಹಾಗೂ ಕೈಯಲ್ಲಿ ಕಾಂಗ್ರೆಸ್ ಧ್ವಜ ನೀಡಿದ ಕಾರ್ಯಕರ್ತರು, ಬಿಸಿಲಿಗೆ ತತ್ತರಿಸಿ ಹೋದ ಮಕ್ಕಳು, ಕೈ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಆಗಮಿಸಿದ ಮಹಿಳೆಯರು ಛತ್ರಿಗೆ ಮೊರೆ, ನಗರದ ಸುತ್ತಮುತ್ತ ಕೈ ಅಭ್ಯರ್ಥಿ ಪ್ರಚಾರ ಮಾಡುತ್ತಿದ್ದಾರೆ. ಕರ್ನಾಟಕದಾಗ ಡಿಸೇಲ್ ಮತ್ತು ಪೆಟ್ರೋಲ್ ಪ್ರಾಡಕ್ಟ್ ನಾವೇನು ಸೇಲ್ ಡಿಸೇಲ್ ಮಾಡ್ತೀವಿ, ಪೆಟ್ರೋಲ್ ಮಾಡ್ತೀವಿ, ಟ್ಯಾಕ್ಸ್ ಏನ್ ಕಲೆಕ್ಷನ್ ಆಗುತ್ತೆ, ಆ ಟ್ಯಾಕ್ಸ್ ದುಡ್ಡು ಏನ್ ಕಲೆಕ್ಷನ್ ಆಗುತ್ತೆ ಅಂತ ನಾವು ಕೇಂದ್ರ ಸರ್ಕಾರ ತುಂಬಿರ್ತೇವೆ. ವರ್ಷ ಡಿಸೇಲ್ ಪೆಟ್ರೋಲ್ ರೇಟ್ ಎಷ್ಟು ನಾವು ಮಾಡಿದಂತ ನಮ್ ಸೆಂಟ್ ತುಂಬಿರ್ತೀವಿ, ಅದು ವಾಪಸ್ ನಮ್ಮ ಅನುದಾನವಾಗಿ ನಮಗೆ ಬೆಳೆ ಕೊಡ್ತಾರೆ. ಅದರಿಂದ ನಾವು ರಸ್ತೆಗಳ ಕೊಡಬೇಕಾಗಿರ್ತಲ್ಲ, ಯಾಕಂದ್ರೆ ರೈತರ ಆದಾಯ ಹಿಂದೂಸ್ತಾನ್ ಮತ್ತು ಪಾಕಿಸ್ತಾನ್ ಎಂದು ಕಾಂಗ್ರೆಸ್ನವರು ದೇಶ ಒಡೆದರು, ಮುಸ್ಲಿಂ ಕ್ರಿಶ್ಚಿಯನ್ ಎಂದು ಒಡೆದರು, ಧರ್ಮದ ವಿರೋಧ ಮಾಡಿದಕ್ಕೆ ಜಾತೀಯತೆ ಮಾಡಿದಕ್ಕೆ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತಿದೆ, ಕಾಂಗ್ರೆಸ್ ಎಲ್ಲಿದೆ ಎಂದು ಹುಡುಕಬೇಕಾಗುತ್ತದೆ ಎಂದು ಹುಬ್ಬಳ್ಳಿಯಲ್ಲಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಈಗ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಬಿಜೆಪಿ. ರಾಷ್ಟ್ರೀಯವಾದಿ ಪಕ್ಷ ಕಾಂಗ್ರೆಸ್ ಜೆಡಿಎಸ್ ಜಾತಿವಾದಿ ಪಕ್ಷ ಬಿಜೆಪಿಯನ್ನು ಜಾತಿವಾದಿಗಳು ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದರು. ದೇವೇಗೌಡರು ಒಕ್ಕಲಿಗರ ಪರ, ಸಿದ್ದರಾಮಯ್ಯ ಕುರುಬರ ಪರ, ಎಂಬಿ ಪಾಟೀಲ್ ಲಿಂಗಾಯತ ಧರ್ಮ ಒಡೆದವರ ಪರ. ಜನ ತೀರ್ಮಾನಿಸುತ್ತಾರೆ ಯಾರು ಜಾತಿವಾದಿಗಳು ಯಾರು ರಾಷ್ಟ್ರೀಯವಾದಿಗಳು ಎಂದು. ವೀರಶೈವ ಲಿಂಗಾಯತೆಂದು ಜಾತಿ ಒಡೆದರು. ಈ ವಿಚಾರದಲ್ಲಿ ಡಿಕೆಶಿ ಕ್ಷಮೆ ಕೇಳಿದ್ದಾರೆ. ಇಬ್ಬರು ನಾಯಕರು ಅವನ್ಯಾವನೋ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಹಿಂದುತ್ವ ಅಂತ ಕೇಳಿದ್ರೆ ಕಾಂಗ್ರೆಸ್ಗೆ ಉರಿ. ದೇವೇಗೌಡರ ಕುಟುಂಬ ಕಣ್ಣೀರಿನ ಗುತ್ತಿಗೆ ಪಡೆದಿದ್ದಾರೆ. ರಾಜ್ಯದ ಜನ ಅವರನ್ನ ಕಣ್ಣೀರು ಹಾಕುವಂತೆ ಮಾಡುತ್ತಾರೆ. ಮೂರು ಕಡೆಯಲ್ಲಿ ಜೆಡಿಎಸ್ ಸೋಲುತ್ತೆ. ಹಿಂದೆ ಮೋದಿ ಪ್ರಧಾನಿಯಾದ್ರೆ ದೇವೇಗೌಡರು ದೇಶ ಬಿಡ್ತೀನಿ ಅಂದಿದ್ರು, ದೇಶ ಬಿಡಲಿಲ್ಲ. ಈಗ ರೇವಣ್ಣ ರಾಜಕೀಯ ನಿವೃತ್ತಿ ಮಾತನಾಡುತ್ತಿದ್ದಾರೆ, ಅವರು ಸಹ ರಾಜಕೀಯ ನಿವೃತ್ತಿ ಪಡೆಯಲ್ಲ ಎಂದು ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ದೇಶ ಹೊಡೆದ್ರು ಮುಂಚೆ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದ್ರು, ಅದಾದ ನಂತರ ಮುಸಲ್ಮಾನರು ಕ್ರಿಶ್ಚಿಯನ್ರು ಹಿಂದೂಗಳು ಅಂತ ಹೊಡೆದ್ರು, ಈಗ ಜಾತಿ ಜಾತಿ ಹೊಡೆದಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ 120 ಟಿಕೆಟ್ದು ಸರ್ಕಾರವನ್ನು ಕಳ್ಕೊಂಡಿದ್ದಾರೆ, ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕ್ಬೇಕು ರಾಜ್ಯದಲ್ಲಿ. ಆ ಒಂದು ಪರಿಸ್ಥಿತಿ ಜಾತೀಯತೆ ಮಾಡಿದ್ದಕ್ಕೋಸ್ಕರ, ಧರ್ಮದ ವಿರೋಧ ಮಾಡಿದ್ದಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗುತ್ತೆ. ₹500 crore ರಾಜ್ಯ ಅರ್ಥ ಇಟ್ಟಂದ್ರೆ ಏನಾದ್ರು ಡಾಕ್ಯುಮೆಂಟ್ ಸಮೇತ ಹೇಳಿ ದೇಶಪಾಂಡೆ ಅವ್ರ ಬಗ್ಗೆ ನನ್ಗೆ ಗೌರವ ಇದೆ. ಅದೇ ದೊಡ್ಡವ್ರು ಹಿಂಗೆ ಬಾಯಿ ಬಂದಾಗ ಮಾತಾಡ್ತಾರೆ. ಕನಿಷ್ಠ 22 ಮೇ ಜಾಸ್ತಿನೇ ಗೆಲ್ತೀವಿ ನಾವು, ನೋಡೋಣ 25 ತನಕ ಹೋದ್ರೆ ಆಶ್ಚರ್ಯ ಇಲ್ಲ. ಮತ್ತೆ ನೀನು ಕುಮಾರಸ್ವಾಮಿ ಅವ್ರು ಕಣ್ಣೀರು ಸುಟ್ಟಿಸಿದ್ದಾರೆ, ಏನು ಕಣ್ಣೀರು ರಾಜಕೀಯ ಮಾಡಿದ್ದಾರೆ ಸರ್? ಕುಮಾರಸ್ವಾಮಿ, ದೇವೇಗೌಡರು, ರೇವಣ್ಣವರು, ಭವಾನಿ ರೇವಣ್ಣವರು ಅವರಿಗೆ ಕಣ್ಣೀರನ್ನು ಗುತ್ತಿಗೆ. ಈಗಾಗಲೇ ಧಾರವಾಡ ಲೋಕಸಭೆಯಿಂದ ಪ್ರಹ್ಲಾದ್ ಜೋಶಿಯವರು 3 ಆಯ್ಕೆಯಾಗಿದ್ದಾರೆ. ಲಿಂಗಾಯತ್ ಧರ್ಮದವರು 3 ಚುನಾವಣೆಯಲ್ಲಿ ಅವರನ್ನು ಹಾರೈಸಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯೂ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ವೀರಶೈವ ಹಾಗೂ ಲಿಂಗಾಯತರು ಸಪೋರ್ಟ್ ಮಾಡುತ್ತಾರೆ. ವೀರಶೈವ ಲಿಂಗಾಯತರು ತುಂಬಾ ಜನರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಲಿಂಗಾಯತ್ ಮುಖಂಡರಾದ ವಿನಯ್ ಕುಲಕರ್ಣಿ ಸ್ಪರ್ಧೆ ಮಾಡಿದರು, ಆದರೂ 3 ಜೋಶಿಯವರಿಗೆ ವೀರಶೈವ ಲಿಂಗಾಯತರು ಆಯ್ಕೆ ಮಾಡಿದ್ದಾರೆ. ಲಿಂಗಾಯತ ಹಾಗೂ ವೀರಶೈವ ಸಮುದಾಯದವರು 90% ಬಿಜೆಪಿಗೆ ಮತ ನೀಡಿದ್ದಾರೆ. ವಿನಯ್ ಕುಲಕರ್ಣಿಯವರು ವೀರಶೈವ ಲಿಂಗಾಯತರು ಅಂದುಕೊಂಡು ಮುಂದುವರೆದರೆ ಬಹಳ ಒಳ್ಳೆಯದು. ರಾಜ್ಯದಾದ್ಯಂತ ವೀರಶೈವ ಲಿಂಗಾಯತರು ಬಿಜೆಪಿಗೆ ಮತ ಹಾಕುತ್ತಾರೆ. ಇದರ ರಿಸಲ್ಟ್ ಮೇ 24 ತಿಳಿಯುತ್ತದೆ ಎಂದು ಪ್ರದೀಪ್ ಶೆಟ್ಟರ್ ಹೇಳಿದರು. ಹಾಸನದಲ್ಲಿ ಎ ಮಂಜು ಸ್ಪರ್ಧೆ ಮಾಡಿದ್ದಾರೆ. 3,70,000 ವೀರಶೈವ ಲಿಂಗಾಯತ್ ಓಟಿವೆ. 90% ಮತದಾರರು ಅಲ್ಲಿ ಬಿಜೆಪಿಗೆ ಮತ ಹಾಕುತ್ತಾರೆ. ನಾವು ಈ ಹಿಂದೆಯೂ ಅಟಲ್ಜಿ ಹೆಸರು ಹೇಳಿ ಮತ ಕೇಳಿದ್ದೇವೆ. ಅಡ್ವಾಣಿಯವರು ಇದ್ದಾಗ ಅವರ ಹೆಸರು ಹೇಳುತ್ತಿದ್ವಿ. ಪ್ರಧಾನಿ ಕ್ಯಾಂಡಿಡೇಟ್ ಹೆಸರು ಕೇಳಿ ನಾವು ಈ ಹಿಂದಿನಿಂದಲೂ ಮತ ಕೇಳಿದ್ದೇವೆ. ಈ ಬಾರಿಯೂ ಮೋದಿಯವರ ಹೆಸರು ಕೇಳಿ ಮತ ಕೇಳುತ್ತಿದ್ದೇವೆ ಎಂದು ಪ್ರದೀಪ್ ಶೆಟ್ಟರ್ ಹೇಳಿದರು. ಅವ್ರು ಯಾರೇ ನಿಂತರೂ ವೀರಶೈವ ಲಿಂಗಾಯತರು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕ್ತಾರೆ. ಯಾವುದೇ ಒಳಪೆಟ್ಟು ಏನೂ ಇಲ್ಲ. ಮೇ 24 ನಿಮ್ಗೆಲ್ಲರೂ ಗೊತ್ತಾಗತ್ತೆ ಎಲ್ಲೆಲ್ಲಿ ವೀರಶೈವ ಬಿಟ್ಟು ಬೇರೆ ಬೇರೆ ಅಭ್ಯರ್ಥಿಗಳು ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷ ನಿಂತಾರೋ ಅಲ್ಲೆಲ್ಲ ಕಡೆ ಇವತ್ತು ವೀರಶೈವ ಲಿಂಗಾಯತರು ಓಟ್ ಹಾಕ್ತಾರೆ. ಇವತ್ತು ಹಾಸನದಲ್ಲಿ ಎ ಮಂಜುನಿದ್ದಾರೆ, 3,70,000 ಓಟದ ಅಲ್ಲಿ ವೀರಶೈವ. ಅಲ್ಲಿ 90% ಅಲ್ಲಿ ವೀರಶೈವ ಲಿಂಗಾಯತರು ಎ ಮಂಜುಗೆ ಹಾಕ್ತಾಯಿದ್ರು, ಮಂಜು ಅವರು ಒಕ್ಕಲಿಗರು. ಅದೇ ಥರ ನಿಮಗೆ ಈ ಥರ ನಾನು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಪ್ರಹ್ಲಾದ್ ಜೋಶಿಯವರು 3 ವೀರಶೈವ ಲಿಂಗಾಯತ್ ಮತದಿಂದ ಆಯ್ಕೆ ಆಗಿದ್ದಾರೆ. ಯಾಕಂದ್ರೆ ಇವತ್ತು 6.5 ಇವತ್ತು ವೀರಶೈವ ಲಿಂಗಾಯತ್ ಮತಗಳು ಧಾರವಾಡ ಲೋಕಸಭಾದಾಗ ಅದಾವೆ. ಹೀಗಾಗಿ ಇವತ್ತು ಎಲ್ಲ ಕಡೆ ಎಲ್ಲೆಲ್ಲಿ ಲಿಂಗಾಯತ ಬಿಟ್ಟು ಬೇರೆ ಅಭ್ಯರ್ಥಿ ಅಂತಾರೋ ಅಲ್ಲೆಲ್ಲ ಕಡೆಯೂ ಇವತ್ತು ವೀರಶೈವ.
ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾನಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಭಯೋತ್ಪಾದನೆ ವಿರುದ್ಧ ಕ್ರಮ ಕೈಗೊಳ್ಳಲು ವಿರೋಧ ಪಕ್ಷ ನಾಯಕರ ವಿವಾದ ಬಗ್ಗೆ ಕೇಂದ್ರ ಕಾನೂನು ಮತ್ತು ನ್ಯಾಯಮೂರ್ತಿ ರವಿಶಂಕರ್ ಪ್ರಸಾದ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಾವು ಪ್ರತಿಭಟನೆ ಮತ್ತು ಶೌರ್ಯದ ಪುರಾವೆಗಳನ್ನು ಪಡೆಯಲು ವಿರೋಧ ಪಕ್ಷದ ನಾಯಕರ ಈ ಪ್ರಕ್ರಿಯೆಗಳಿಂದ ಗಮನ ಹರಿಸಬೇಕೆಂದು ಭರವಸೆ ನೀಡುತ್ತೇವೆ ಮತ್ತು ಅವರು ಭಯೋತ್ಪಾದನೆ ವಿರುದ್ಧ ಕಠಿಣ ಕ್ರಮವನ್ನು ಪ್ರಶ್ನಿಸಲು ಪ್ರಯತ್ನಿಸಿದ್ದಾರೆ. And the people of the country are going to respond to it. ये बात बतानी इसलिए जरूरी थी. कृपया भाजपा ವಿಶ್ವಕಪ್ ತಂಡದ ಆಯ್ಕೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್. ನವದೆಹಲಿಯಲ್ಲಿ ಮಾತನಾಡಿದ ಗೌತಮ್ ಗಂಭೀರ್, ವಿಶ್ವಕಪ್ನಿಂದ 15 ಮಂದಿ ತಂಡದಿಂದ ಅಬಾಂಟಿ ರಾಯ್ಡು ಹೊರಗುಳಿಯುವುದನ್ನು ದುರದೃಷ್ಟಕರವೆಂದು ನಾವು ಭಾವಿಸುತ್ತೇವೆ ಎಂದು ಹೇಳಿದ್ದಾರೆ. Nothing to do with it. They will, I'm sure they must have sat down and talked about it. So it's up to them to decide who's going to be batting at number 4. You can't compare Vijay Shankar to Rishabh Pant. One is a wicketkeeper, one is an all-rounder. So whatever selectors thought is the best for the team, they've taken that decision. Plus it's the coach and the captain as well. So they need to, I'm sure they must have decided on this 15. I think I feel sorry more for Ambati Raidu than any other player. Rishabh Pant was still playing for one format. So it's not only about Rishabh Pant, it's about 15 people who are going. Odisha Rajdhani Bhuvaneshwar dali Pradhan Mantri Narendra Modi sarvajanika sabhe nadesidaru. ಆರೋಪಗಳನ್ನು ಮಾಡಿದ್ದಾರೆಂದು ಪ್ರತಿಪಕ್ಷದ ಮೇಲೆ ದಾಳಿ ಮಾಡಿದರು. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಜನರು ಆಡಳಿತದ ಸರ್ಕಾರದ ವಿರುದ್ಧ ಕೋಪವನ್ನ ಹೊಂದಿದ್ದಾರೆ. ಒಡಿಶಾಕ್ಕೆ ಸರ್ಕಾರಕ್ಕೆ ಪ್ರತಿ ಹೈ ಲೇಕಿನ್ ಪಹಲಿ ಬಾರ್ ಪೂರೆ ಭಾರತ ಮೇ ಲೋಕಸಭಾಕ್ಕೆ ಚುನಾವ್ ಕಿ ಬಾತ್ ಆತಿ ಹೈ ತೋ ಧ್ಯಾನ ಮೇ ಆತಾ ಹೈ ಕಿ ಲೋಗೋ ಕಾ ಗುಸ್ಸಾ ನ ಮೋದಿ ಪರ ಹೈ ನ ಚೌಕಿದಾರ ಪರ ಹೈ ನ ದಿಲ್ಲಿ ಕಿ ಸರ್ಕಾರ ಪರ ಹೈ ಲೋಗೋ ಕಾ ಗುಸ್ಸಾ ನಿಕಲ್ ರಹಾ ಹೈ ವೋ ಮಹಾ ಮಿಲಾವಟಿ ಲೋಗೋ ಕೆ ಖಿಲಾಫ್ ನಿಕಲ್ ರಹಾ ಹೈ ವಿಪಕ್ಷ ಕೆ ಖಿಲಾಫ್ ನಿಕಲ್ ರಹಾ ಹೈ ಔರ್ ಉನ್ಕೆ ವ್ಯವಹಾರ ಕೆ ಕಾರಣ ಜನತಾ ಗುಸ್ಸೆ ಮೇ ಹೈ. ಮೋದಿ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಕೋಮುವಾದಿ ಹೇಳಿಕೆ ನೀಡಿದ ಪಂಜಾಬ್ ಸಚಿವ ನವಜೋತ್ ಸಿಂಗ್ ಸಿಧು ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಿಹಾರ ಚುನಾವಣಾ ಆಯೋಗ ಸಿಧು ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ದಾಖಲಿಸಿದೆ. ನಿಮ್ಮ ಕ್ಷೇತ್ರದಲ್ಲಿ ಶೇಕಡಾ 62% ಮುಸ್ಲಿಂ ಮತದಾರರು ಇದ್ದೀರಾ, ಹೀಗಾಗಿ ನಿಮ್ಮ ಕ್ಷೇತ್ರದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಲ್ಲ ಬಹುಸಂಖ್ಯಾತರು, ನಿಮ್ಮ ಓಟನ್ನು ಡಿವೈಡ್ ಮಾಡಲು ಓವೈಸಿ ನಿರಂತರ ಅಭ್ಯರ್ಥಿನ ಹಾಕುತ್ತಿದ್ದಾರೆ, ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಡಿವೈಡ್ ಆಗಬಾರದು, ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು, ಹೀಗಾದ್ರೆ ಮಾತ್ರ ಮೋದಿನ ಸೋಲಿಸಲು ಸಾಧ್ಯ ಅಂತ ಸಿಧು ಪ್ರಚೋದನಕಾರಿ ಭಾಷಣ ಮಾಡಿದರು. ಇನ್ನು ಈ ಹಿಂದೆ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆ ವೇಳೆ ಕಮಲ್ನಾಥ್ ಕೂಡ ಚುನಾವಣೆ ಗೆಲ್ಲಲು ಮುಸ್ಲಿಂ ಓಟು ಮುಖ್ಯ ಎಂದು ಹೇಳಿ ವಿವಾದಕ್ಕೆ ಗುರಿಯಾಗಿದ್ದರು. ಇವರ ಜೊತೆಗೆ ತಮ್ಮ ಭಾಷಣದಲ್ಲಿ ಬೇಕಾಬಿಟ್ಟಿ ಮಾತನಾಡಿದ್ದಕ್ಕೆ ಮಾಯಾವತಿ, ಮೇನಕಾ ಗಾಂಧಿಗೆ 48 ಗಂಟೆ ಹಾಗೂ ಅಜಮ್ ಖಾನ್, ಯೋಗಿ ಆದಿತ್ಯನಾಥ್ಗೆ 72 ಗಂಟೆಗಳ ಕಾಲ ಚುನಾವಣಾ ಪ್ರಚಾರ ನಡೆಸದಂತೆ ಎಲೆಕ್ಷನ್ ಕಮಿಷನ್ ತಾಕೀತು ಮಾಡಿತ್ತು. ಚೇತಾವಣಿ ದೇನೆ ಆಯಾ ಹೂ ಮುಸ್ಲಿಂ ಭಾಯಿಯೋ, ಆಪ್ 64% ಆಬಾದಿ ಹೋ ಯಹಾಂ ಪೆ, ಮೇರೆ ಮುಸಲ್ಮಾನ್ ಭಾಯಿ ಜಿತನೆ ಭಿ ಹೈ ವೋ ಯೇ ಮೇರಿ ಪಗಡಿ ಹೈ, ಆಪ್ ಸಬ್ ಲೋಗ್ ಪಂಜಾಬ್ ಮೇ ಭಿ ಕಾಮ್ ಕರ್ನೆ ಜಾತೆ ಹೋ ಔರ್ ಪಂಜಾಬ್ ಮೇ ಆಪ್ಕೋ ಹಮ್ ಕಿ ಹಮಾರಿ ತರಫ್ ಸೆ ಪ್ಯಾರ್ ಮಿಲ್ತಾ ಹೈ, ಮೆಹಮಾ ಜೋ ಹಮಾರಾ ಹೋತಾ ಹೈ ವೋ ಜಾನ್ ಸೆ ಪ್ಯಾರಾ ಹೋತಾ ಹೈ. ಅಗರ್ ಆಪ್ಕೋ ಕೋಯಿ ದಿಕ್ಕತ್ ಹೋ ಪಂಜಾಬ್ ಮೇ, ಮೈ ಮಂತ್ರಿ ಹೂಂ, ಜಿಸ್ ದಿನ ಪಂಜಾಬ್ ಆಯಿಯೇಗಾ ಸಿಧು ಕೋ ಅಪ್ನೆ ಸಾಥ್ ಖಡಾ ಪಾಯಿಯೇಗಾ, ಕಂಧೆ ಸೆ ಕಂಧಾ ಮಿಲಾ ಕೆ ಖಡಾ. ಲೇಕಿನ್ ಮೈ ಆಪ್ಕೋ ಚೇತಾವನಿ ದೇನೆ ಆಯಾ ಹೂಂ ಬಹನೋ ಭಾಯಿಯೋ, ಯೇ ಬಾಂಟ್ ರಹೆ ಹೈ ಆಪ್ಕೋ ಮುಸ್ಲಿಂ ಭಾಯಿಯೋ, ಯೇ ಯಹಾಂ ಪೆ. ಬಿಜೆಪಿ ಮಾಜಿ ಮಾಧ್ಯಮ ಸಂಚಾಲಕ ವಿನಯ್ ಈಗ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿದ್ದಾರೆ. ವಿನಯ್ ಯಡಿಯೂರಪ್ಪನವರು
ಬರೆದಿದ್ದು ಎನ್ನಲಾದ ಡೈರಿ ಜೊತೆಗೆ ಪೆನ್ಡ್ರೈವ್, ಸಿಡಿ ಹಾಗೂ ಕೆಲ ದಾಖಲೆಗಳನ್ನು ಪೊಲೀಸ್ ಕಮಿಷನರ್ ಟಿ ಸುನಿಲ್ ಕುಮಾರ್ ಅವರಿಗೆ ನೀಡಿದ್ದಾರೆ. ಇದೇ ವೇಳೆ ವಿನಯ್, ಈ ಡೈರಿ ನನ್ನ ಬಳಿ ಇರುವುದರಿಂದ ನನಗೆ ಜೀವ ಬೆದರಿಕೆ ಇದೆ, ಹೀಗಾಗಿ ಸೂಕ್ತ ಭದ್ರತೆ ನೀಡುವಂತೆ ಪೊಲೀಸ್ ಆಯುಕ್ತರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ವಿನಯ್ ಮೇಲೆ ನಡೆದ ಹಲ್ಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಡೈರಿ ಮಹತ್ವದ ದಾಖಲೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಹಾಸನ, ಮಂಡ್ಯ ಮತ್ತು ಬೆಂಗಳೂರಿನ ಕೆಲವೆಡೆ ನಮ್ಮ ಇಲಾಖೆ ದಾಳಿ ನಡೆಸಿದೆ. ಕೆಲ ಉದ್ಯಮಿಗಳು, ಕಾಂಟ್ರಾಕ್ಟರ್ಗಳು ಅಕ್ರಮವಾಗಿ ಹಣ ಮತ್ತು ಆಸ್ತಿ ಸಂಪಾದಿಸಿದ್ದಾರೆ. ಅದಲ್ಲದೆ ಕೆಲವರು ಟ್ಯಾಕ್ಸ್ ಕಟ್ಟುವಾಗ ತಮ್ಮ ಆಸ್ತಿಯ ವಿವರಗಳನ್ನು ಸರಿಯಾಗಿ ಘೋಷಿಸಿಲ್ಲ. ಈ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡಲಾಗಿದೆ ಅಂತ ಕರ್ನಾಟಕ ಮತ್ತು ಗೋವಾ ಐಟಿ ಇಲಾಖೆ ಪತ್ರಿಕಾ ಪ್ರಕಟಣೆಯಲ್ಲಿ ಬಿಡುಗಡೆ ಮಾಡಿದೆ. ಹಾಸನ, ಮಂಡ್ಯ ಮತ್ತು ಬೆಂಗಳೂರಿನ ಕೆಲವೆಡೆ ನಮ್ಮ ಇಲಾಖೆ ದಾಳಿ ನಡೆಸಿದೆ. ಕೆಲ ಉದ್ಯಮಿಗಳು, ಕಾಂಟ್ರಾಕ್ಟರ್ಗಳು ಅಕ್ರಮವಾಗಿ ಹಣ ಮತ್ತು ಆಸ್ತಿ ಸಂಪಾದಿಸಿದ್ದಾರೆ. ಅದಲ್ಲದೆ ಕೆಲವರು ಟ್ಯಾಕ್ಸ್ ಕಟ್ಟುವಾಗ ತಮ್ಮ ಆಸ್ತಿಯ ವಿವರಗಳನ್ನು ಸರಿಯಾಗಿ ಘೋಷಿಸಿಲ್ಲ. ಈ ಬಗ್ಗೆ ಖಚಿತ ಮಾಹಿತಿಯನ್ನ ಆಧರಿಸಿ ದಾಳಿ ಮಾಡಲಾಗಿದೆ ಅಂತ ಕರ್ನಾಟಕ ಮತ್ತು ಗೋವಾ ಐಟಿ ಇಲಾಖೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿ ತಿಳಿಸಿದೆ. ಹಾಸನದ 5 ಮನೆಗಳಲ್ಲಿ, ಬೆಂಗಳೂರಿನಲ್ಲಿ 1 ಕಡೆ ಹಾಗೂ ಮಂಡ್ಯದಲ್ಲಿ 1 ಕಡೆ ದಾಳಿ ನಡೆಸಲಾಗಿದೆ. ಇನ್ನು ಐಟಿ ದಾಳಿಗೊಳಗಾದವರು ರಿಯಲ್ ಎಸ್ಟೇಟ್ ವ್ಯವಹಾರ, ಕಲ್ಲು ಕ್ವಾರಿ, ಸರ್ಕಾರಿ ಕಾಮಗಾರಿಗಳ ಕಾಂಟ್ರಾಕ್ಟರ್ ಕೆಲಸ, ಪೆಟ್ರೋಲ್ ಬಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳ ವ್ಯವಹಾರ ನಡೆಸುತ್ತಿದ್ದವರು. ಇವರು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡುತ್ತಿದ್ದಾರೆಂಬ ಶಂಕೆ ಇದೆ. ಹೀಗಾಗಿ ದಾಳಿ ನಡೆದ ಕಡೆ ಅನೇಕ ದಾಖಲಾತಿಗಳ ಪರಿಶೀಲನೆ ಮುಂದುವರೆದಿದೆ ಅಂತ ತಿಳಿಸಿದರು. ಮಂಡ್ಯ ಹೈ ಪ್ರೊಫೈಲ್ ಕ್ಷೇತ್ರ ಆಗಿರೋದ್ರಿಂದ ತುಂಬಾ ಸೂಕ್ಷ್ಮವಾಗಿದೆ. ಅಲ್ಲಿ ಸುಮಲತಾಗೆ ಸಾಕಷ್ಟು ಭದ್ರತೆ ನೀಡಿದ್ದೇವೆ, ಹೀಗಾಗಿ ಅವರಿಗೆ ಜೀವ ಭಯವಿಲ್ಲ ಎಂದು ಡಿಜಿ ನೀಲಮಣಿ ರಾಜು ತಿಳಿಸಿದ್ದಾರೆ. ನಾಡಿದ್ದು ಲೋಕಸಭಾ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಭದ್ರತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನೀಲಮಣಿ ರಾಜು, ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಟೀಮ್ ರಚನೆ ಮಾಡಿದ್ದೇವೆ. ಈ ಬಾರಿ ಭಾರತದ ಎಲ್ಲಾ ಕಡೆ ಪೊಲೀಸ್ ಫೋರ್ಸ್ ನೀಡಬೇಕಾಗಿದೆ, ಹೀಗಾಗಿ ಈ ಬಾರಿ ಕಡಿಮೆ ಫೋರ್ಸ್ ಲಭ್ಯವಿದೆ. ಕರ್ನಾಟಕ ಪೀಸ್ಫುಲ್ ಸ್ಟೇಟ್, ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆ ಕಡಿಮೆಯಾಗಿದೆ ಎಂದರು. ಎಡಿಜಿಪಿ ಕಮಲ್ ಪಂತ್ ಮಾತನಾಡಿ, ಸುಮಲತಾಗೆ ಭದ್ರತೆ ನೀಡಲಾಗಿದೆ, ಅವರು ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂದಿದ್ದಾರೆ, ಹಾಗಾಗಿ ಹೊರಗಿನ ಪೊಲೀಸರನ್ನ ನಿಯೋಜಿಸಲಾಗಿದೆ. ಕೆಎಸ್ ಅರ್ಪಿತ್ ಕೂಡಿನ ಅವರ ಪ್ರಚಾರ ಸಂದರ್ಭದಲ್ಲಿ ಭದ್ರತೆಗಾಗಿ ನಿಯೋಜಿಸಲಾಗಿದೆ. 2-3 ಕಡೆ ಗಲಾಟೆ ಆಗಿತ್ತು, ಆದರೆ ಅದು ಸ್ಥಳೀಯ ಗಲಾಟೆಗಳು. ಕೆಲ ಸೆನ್ಸಿಟಿವ್ ಬೂತ್ಗಳನ್ನು ಗಮನಿಸಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಡಿಇಒ ಅಲ್ಲಿನ ಸೆಕ್ಯೂರಿಟಿ ಬಗ್ಗೆ ಎಲ್ಲ ಮಾಹಿತಿ ನೀಡುತ್ತಿದ್ದಾರೆ ಅಂತ ತಿಳಿಸಿದರು. ನಾಡಿನ ಸಮಸ್ತರಿಗೆ ಭಗವಾನ್ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಶ್ರೀ ಪಾರಿಸ್ ರಾ ಸಕಳೆ ಹಾಗೂ ಶ್ರೀಮತಿ ವಿದ್ಯಾವತಿ ಪಾರಿಸ್ ಸಕಳೆ ಕೋರಿದ್ದಾರೆ. ವಿಶ್ವಕ್ಕೆ ಶಾಂತಿ ಮಂತ್ರ, ಅಹಿಂಸೆ, ಸತ್ಯ, ಚೌರ್ಯ, ಬ್ರಹ್ಮಚರ್ಯ ಹಾಗೂ ಅಪಗ್ರಹರ ಎಂಬ ಪಂಚಶೀಲ ತತ್ವಗಳನ್ನು ಬೋಧಿಸಿದ, ಸರ್ವದಾ ತ್ಯಾಗ, ವೈರಾಗ್ಯ, ತಪಸ್ಸು ಇವುಗಳ ಮಹತ್ವ ಅರಿವು ಮೂಡಿಸಿದ ಭಗವಾನ್ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಪಾರಿಸ್ ರಾ ಸಕಳೆ, ಅಧ್ಯಕ್ಷರು ಶ್ರೀ ಜಿನೇಂದ್ರ, ಸೌಹಾರ್ದ ಸಹಕಾರಿ ಸಂಘ ಸಾವಳಗಿ ಹಾಗೂ ಶ್ರೀಮತಿ ವಿದ್ಯಾವತಿ ಪಾರಿಸ್ ಸಕಳೆ, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸಾವಳಗಿ. ಇಲ್ಲಿಗೆ ಇಂದ್ರ ನ್ಯೂಸ್ ಮುಕ್ತಾಯ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ.
ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಿದು, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನಲ್ಸ್ನು ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನಲ್ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನಲ್ಸ್ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಒಂದೊಂದು ಚಾನಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹೇಳ್ತೀನಿ ಅದು ಏನಂತ. ಏನಪ್ಪ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ ಡಿಡಿ ಭಾರತ್ನ ಎಲ್ಲಾ ಚಾನಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ ಆಫ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ.